ಇಸ್ ಆಲ್ ಸೇಮ್. ಲೈಕ್ ಸಿ, ಒಂದ್ ಮಾತು ಹೇಳ್ತೀನಿ, ನಾವೀಗ ನ್ಯಾಷನಲ್ ಆಂಥಮ್ ಹೇಳ್ಬೇಕಾದ್ರೆ ಏನಂತ ಹೇಳ್ತೀವಿ? ಇಂಡಿಯಾ ಅಂತ ಹೇಳ್ತೀವ? ಜೈ ಭಾರತ ಮಾತೆ ಅಂತಲೇ ಹೇಳ್ತೀವಿ. ನಾವು ಇಡೀ ನಮ್ಮ ಇತಿಹಾಸ ತಗೊಂಡ್ರೆ ನಾವು ನಮ್ಮ ದೇಶನ ಭಾರತ ಅಂತಲೇ ನಾವು ಗುರುತಿಸಿದೀವಿ ಹೊರತು ನಮ್ಮಲ್ಲಿ ನಾವು ಅದನ್ನು ಇಂಡಿಯಾ ಅಂತ ನಾವು ಹೇಳ್ಕೊಂಡು ಇಂಟರ್ನ್ಯಾಷನಲಲ್ಲಿ ನಾವು ಇಂಡಿಯಾ ಅಂತ ಗುರುತಿಸ್ಕೊಂಡಿದ್ದೀವಿ ಅಷ್ಟೇ. ಬಟ್ ಇಟ್ ಈಸ್ ಆಲ್ ಸೇಮ್, ನನಗೇನು ಮ್ಯಾಟ್ರ್ ಆಗಲ್ಲ. ನನಗೆ ಐ ಆಮ್ ಪ್ರೌಡ್ ಟು ಬಿ ಎನ್ ಇಂಡಿಯನ್ ಆಲ್ಸೋ, ಐ ಆಮ್ ಪ್ರೌಡ್ ಟು ಬಿ ಎನ್ ಭಾರತೀಯನ್ ಆಲ್ಸೋ. ನನಗೆ ಯಾರು ಕೇಳಿದ್ರೆ ನಾನು ಹೇಳುವಂತೆ. ಸೊ ಹಾಗಾಗಿ ಅದನ್ನೇನು ಇದಾಗಲ್ಲ. ಸೊ ಭಾರತ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಹೌದು ಇರಲಿ ಬಿಡಿ, ಏನಂತೆ ಈಗ ಬೆಂಗಳೂರಿನೇ ಮೂರು ಬಾರಿ ನೇಮ್ ಚೇಂಜ್ ಮಾಡಿದ್ವ. ವಾಟ್ ವಾಸ್ ಮೈಸೂರ್ ಕಾಲ್ಡ್ ಬಿಫೋರ್? ಅಲ್ವಾ? ಸೊ ಹಾಗಾಗಿ ಇವೆಲ್ಲ ಬದಲಾವಣೆ ಮಾಡ್ಕೊತಾನೆ ಇರ್ತಾರೆ. ಇದೊಂದು ನಮ್ಮ ಸ್ಟೇಟಲ್ಲಿ ಅಂತಲ್ಲ, ಇದ್ರಂತಲ್ಲ, ಎಲ್ಲ ಕಡೆನೂ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಟ್ಸ್ ಓಕೆ, ನಥಿಂಗ್. ಅದೇನು ದೊಡ್ಡ ವಿಚಾರ ಏನಲ್ಲ ಅದು. ಅದರಿಂದ ಅದನ್ನೇ ಇಶ್ಯೂ ಮಾಡಬೇಕು ಅಂತ ಏನು ಕಾಂಗ್ರೆಸ್ ಅವ್ರು ಹೊರಟಿದ್ದಾರೆ ಆಯ್ತಲ್ಲ, ಅವ್ರಿಗೇನು ತೊಂದರೆ ಕೊಡ್ತಾ ಇಲ್ವಲ್ಲ ನಾವು. ಐ ಎನ್ ಡಿ ಐನ ತೆಗಿರಿ ಅಂತ ಏನಾರು ಹೇಳಿದೀವ ಬ್ಲಾಕ್ನ? ಬಟ್ ಕಾಂಗ್ರೆಸ್ನವ್ರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಭಾರತ ವಿರೋಧ ವ್ಯಕ್ತಪಡಿಸ್ಬೇಕು, ಅವ್ರಿಗೇನಾರು ತೊಂದರೆ ಆಗ್ತಿದೆಯಾ ಅದರಿಂದ? ಬಟ್ ಇನ್ನೊಂದ್ ವಿಚಾರ ಹೇಳ್ತಾರೆ, ಅವ್ರು ಹೇಳ್ತಾರೆ ಹೆಸರೇ ಭಾರತ್ ಜೋಡೋ ಅಂತ ಇಟ್ಕೊಂಡು ಯಾತ್ರೆ ಮಾಡಿ. INDIA ಹಂಗಾರೆ ಭಾರತ್ ಜೋಡೋನ ಅವರೇ ಹೆಸರು ಇಟ್ಕೊಂಡ್ಮೇಲೆ ನಾವ್ ಹೆಸರು ಬದಲಾಯಿಸ್ತೀವಿ ಅಂದ್ರೆ ಅವ್ರಿಗೆ ವಿರೋಧ? ಕಾಂಗ್ರೆಸ್ ಅವ್ರಿಗೆ ಅವರೇ ಭಾರತ್ ಜೋಡೋ ಅಂತ ಹೆಸರು ಇಟ್ಕೊಂಡ್ಮೇಲೆ ಕಾರ್ಯಕ್ರಮಕ್ಕೆ ಭಾರತ್ ಅಂತ ಬದಲಾವಣೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ವಿರೋಧ? ಆಮೇಲೆ ಇಂಡಿಯಾ ಅಂತ ಬಂದಾಗ INDIA ಅಂತ ಇರುತ್ತಲ್ಲ, ಅವರು ಏನಂತ ಹೇಳಿದ್ದಾರೆ? ದಟ್ ಈಸ್ ನಥಿಂಗ್ ಟು ಡೂ ವಿತ್ ಇಂಡಿಯಾ ಅಂತ ಹೇಳಿದ್ದಾರೆ. ಇಟ್ ಇಸ್ INDIA ಆತರ ಹೇಳ್ಕೊಂಡಿದ್ದಾರೆ ಅಲ್ವಾ? ಅವ್ರಿಗೇನು ತೊಂದರೆ ಆಗುತ್ತೆ? ನಾವು ಇಂಡಿಯಾ ಅಂತ ಇಟ್ಕೋತೀವಿ, ಭಾರತ ಅಂತ ಇಟ್ಕೋತೀವಿ, ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಮೊದಲಿಂದನು ಭಾರತ ದೇಶ ಅಂತ ಇದೆ. ಹಂಗಾಗಿ ಭಾರತ ಅಂತ ಚೇಂಜ್ ಮಾಡ್ತಾರೆ. ಎಕ್ಸಿಡೆಂಟ್ ಈಗ ಇಟ್ ಇಸ್ ಆಲ್ ಪರ್ಸೆಪ್ಟಿವ್ ಅಷ್ಟೇ. ಸೊ ಹಾಗಾಗಿ ಅವ್ರಿಗೇನು ತೊಂದರೆ ಕೊಡ್ತಾ ಇದೀವಿ? ಸೊ ಹಾಗಾಗಿ ಅದನ್ನ ಯಾಕೆ ಇಶ್ಯೂ ಮಾಡ್ತಾರೋ? ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಅನ್ ಇಶ್ಯೂ. ಅಂತ ಕಾನೂನು ಗೊತ್ತಿದ್ಯಂತಂದ್ರೆ ನಾನು ಆಫೀಷಿಯಲ್ ಆಗಿ ಮೀಟಿಂಗ್ ತಗೊಂತ ಇದ್ದೀನಿ. ಇಟ್ ಇಸ್ ಬೀನ್ ಸೆಂಟ್ ಬೈ ದ CEO ಇಟ್ಸೆಲ್ಫ್. ಐ ಕ್ಯಾನ್ ಕಂಡಕ್ಟ್ ಮೀಟಿಂಗ್ ಎನಿವೇರ್. ಕಾನೂನು ತಿಳ್ ರೀ, ಪೊಲಿಟಿಕಲ್ ಆಗಾರು ಮೀಟಿಂಗ್ ಮಾಡ್ತೀನಿ, ನಾನು ಭೇಟಿ ಪರ್ಸನಲ್ ಆಗಾರು ತಗೋತೀನಿ, ನಾನು ಗೌರ್ಮೆಂಟ್ ಭೇಟಿ ಆದರೂ ಮಾಡ್ತೀನಿ, ನಾನು ಸಾರ್ವಜನಿಕರ ಕಷ್ಟ ಕೇಳೋಕ್ಕಾದ್ರೂ ಹೋಗ್ತೀನಿ. ಇವ್ರಿಗೇನು ಕಟ್ಕೊಂಡು ಮಾಡಕ್ಕೆ ಹೇಳಿ? ಇವ್ರು MLC ಆದಾಗ ಎಷ್ಟು ತಾಲೂಕು ಹೋಗಿದ್ರಂತ್ರಿ? ಇವ್ರು MLC ಆಗ್ಬಿಟ್ಟು ನೆಟ್ಗೆ ಚಂದ್ರಪಟ್ಟಣದಿಂದ ಆಚೆ ಬರಲಿಲ್ಲ? ಇವ್ರು ನನ್ನ ಬಗ್ಗೆ ಮಾತಾಡೋಕೆ ಬರ್ತಾರೆ? ಇವ್ರು ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಅವ್ರು ಕೆಲಸ ಮಾಡ್ಕೊಳ್ಳಿ, ನಾವೇನು ಬೇಡ ಅನ್ನಲ್ಲ. ಕಾಂಗ್ರೆಸ್ ದೇನಿದೆ ಕಾಂಗ್ರೆಸ್ ಮಾಡ್ಕೊಳ್ಳಿ, ನಾವೇನು ಬೇಡ ಅನ್ನಕ್ಕೆ ಹೋಗಲ್ಲ. ಇವ್ರು ಯಾರ ಮುಂದೆನೋ ಸ್ಕೋಪ್ ತಗೋಬೇಕು ಅಂತ ಹೇಳಿ ಮೈಕ್ ಸಿಕ್ತು ಅಂತ ಭಾಷಣ ಮಾಡಕ್ಕೆ ಬಿಗಿದ್ರೆ ನಮಗೂ ಭಾಷಣ ಬರುತ್ತೆ. ಎಲ್ಲಿಂದ ದುಡ್ಡು ಆಗ್ತಾ ಇದೀವಪ್ಪ? ಯಾವ ದುಡ್ಡನ್ನ ಖರ್ಚು ಮಾಡ್ತಾ ಇದೀವಿ? ಯಾವ ಪಂಚಾಯತಿಯಿಂದ ದುಡ್ಡು ತಗೊಂತ ಇದೀವ? ಯಾವ ದುಡ್ಡು? ನಿಮ್ಗೇನೋ CS ನೋಗಿ ಕೇಳ್ಕೊಬನ್ನಿ, CS ಏನಾರು ದುಡ್ಡು ಕೊಡ್ತಾವ್ರಂತ, DC ಏನಾರು ದುಡ್ಡು ಕೊಡ್ತಾವ್ರಂತ ನಾನು ಸಭೆ ಮಾಡ್ತಾ ಇರೋದಕ್ಕೆ? ಅಲ್ಲಿನ ಕಾರ್ಯಕರ್ತರುಗಳು, ಅಲ್ಲಿನ ಮುಖಂಡರುಗಳು, ಆ ಅಲ್ಲಿನ ಭಾಗದ ಜನ ದುಡ್ಡು ಹಾಕ್ತಾ ಇದಾರೆ. ಇವ್ರಿಗೇನು ಕಟ್ಕೊಂಡು ಅದಕ್ಕೆ? ಇವ್ರದ್ದೇನು ದುಡ್ಡು ಹೋಗ್ತಿದ್ಯಾ? ಸರ್ಕಾರ ದುಡ್ಡಲ್ಲಿ ವೆಚ್ಚ ಮಾಡ್ತಾ ಇದೀವಿ. ಸರ್ ಮತ್ತಿನ್ನೊಂದು ಆರೋಪ. ಸರ್, ಪೊಸೆಷನ್ ಆಫ್ ಎನಿಥಿಂಗ್ ಬಿಲಾಂಗ್ಸ್ ಟು ವೈಲ್ಡ್ ಲೈಫ್ ಇಸ್ ಅಗೇನ್ಸ್ಟ್ ದ ಲಾ ಆಯ್ತಲ್ಲ. ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಅವ್ರು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದಕ್ಕೆ ಅಧಿಕಾರದಲ್ಲಿ ಅವರು ಇತ್ತಾಗುತ್ತೆ, ಕ್ರಮಬದ್ಧವಾಗಿ ಅದೇನು ನಿರ್ಧಾರ ತಗೊಳ್ತಾರೆ. ಆದರೆ ಕೆಲವು ಅಂಶಗಳಲ್ಲಿ ಏನಂತ ಬರ್ತಿದೆ, ಕೆಲವ್ರು ಮಾತ್ರ ಟಾರ್ಗೆಟ್ ಮಾಡ್ತಾರೆ, ಕೆಲವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಕೆಲವ್ರನ್ನ ಹೋಗಿ ಇದು ಮಾಡ್ತಾ ಇಲ್ಲ. ಆ ಥರ ಇರಬಾರ್ದು. ಎಲ್ಲರಿಗೂ ಒಂದೇ ಕಾನೂನು. ಕಾನೂನು ಬಹಿರವಾಗಿ ನಾನೇ ನಡೆದ್ರು ನಾಳೆ ದಿನ, ನನ್ನ ಮೇಲೂ ಪ್ರೂವ್ ಆಯಿತು ಅಂದರೆ ನನಗೂ ತಪ್ಪಿನ ಶಿಕ್ಷೆ ಕೊಡ್ಬೋದು. ಹಾಗಾಗಿ ಇಟ್ ಇಸ್ ಲಾ ಫಾರ್ ಎವ್ರಿಬಡಿ. ಲಾ ಇಸ್ ಎವ್ರಿಬಡಿ ಇಸ್ ಸೇಮ್. ಬದಲಾವಣೆ ಆಗಲ್ಲ ಹೆಸರು ಮೇಲಾಗಲಿ, ಅವ್ರು ಮಾಡಿರೋಂಥ ಕೀರ್ತಿ ಮೇಲಾಗಲಿ, ಬದಲಾವಣೆ ಆಗಲ್ಲ. ಕಾನೂನು ಎಲ್ಲರಿಗೂ ಒಂದು. ಇವಾಗ ಒನ್ ಟೈಮ್ ಸೆಟಲ್ಮೆಂಟ್ ಪ್ರೋಗ್ರಾಮ್ಸ್ಗೆ ಸೆಟಲ್ಮೆಂಟ್ ಆಫೀಸರ್ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ಅವರು 90th ಇಸ್ವಿ ಅಂದರೆ ನಮ್ಮ ಇದ್ರ ಚಾರ್ಟ್ ಪ್ರಕಾರ ನಾವು ಏನಾರು ಅವರು 56th ಇಸ್ವಿನೋ 58th ಇಸ್ವಿನೋ 1958 ಆ ಇಸ್ವಿಯಿಂದ ಹಿಂದೆ ಇದ್ದರೆ 1963ಯಿಂದ ಹಿಂದೆ ಇದ್ದರೆ ಅವ್ರ ಎಂಜಾಯ್ಮೆಂಟಲ್ಲಿ ಇದ್ದು ಅವರಲ್ಲಿ ಡಾಕ್ಯುಮೆಂಟ್ಸ್ ಇದ್ದರೆ ಸಾರಿ 1963ಯಿಂದ ಡಾಕ್ಯುಮೆಂಟ್ಸಲ್ಲಿದ್ದರೆ ಅದು ಅವ್ರಿಗೆ ಬಿಟ್ಕೊಡೋ ಅಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. 1963 ಆದಮೇಲೆ ಅವ್ರು ಎನ್ಕ್ರೋಚ್ ಮಾಡೋದಾಗಿರ್ಬೋದು, ಇಲ್ಲ ಅವ್ರೇನಾದ್ರು ಬಂದು ಪೊಸಿಷನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವಾಗ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರು ಕೂತ್ಕೊಂಡು ಅದನ್ನು ಬಗೆಹರಿಸೋದಕ್ಕೋಸ್ಕರ ನೋಟಿಸ್ ಕೊಡ್ತಿದ್ದಾರೆ. ಸೊ ಅದು ಬಿಟ್ಟು ಅವ್ರಿಗೆ ಸ್ವಂತವಾಗಿ ತೊಂದರೆ ಕೊಡುವಂಥದ್ದಾಗಲಿ, ನಾವೇನಾರು ಅವ್ರಿಗೆ ಇದು ಅವ್ರನ್ನ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಅಡ್ಡಿಪಡಿಸೋದಾಗಲಿ ರೈತರುಗಳಿಗೆ ಏನಾದ್ರು ಮಾಡೋದಿದ್ರೆ ಖಂಡಿತವಾಗ್ಲೂ ಅದೇನಿದೆ ಅದನ್ನು ನಾನು ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀನಿ.